ಬೆಳಗಾವಿ ಜಿಲ್ಲೆ ಗೋಕಾಕ ನಗರದಲ್ಲಿ ನಡೆದಂತಹ ಮಹಾಲಕ್ಷ್ಮಿ ಬ್ಯಾಂಕ್ ಹಗರಣದ ಆರೋಪಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಎಸ್ಪಿ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿಯನ್ನ ಅವರು ನುಂಗಿ ನೀರು ಕುಡಿದಿದ್ರು ಆರೋಪಿಗಳು. ಒಟ್ಟು 92 ಕೋಟಿ ರೂಪಾಯಿಗೂ ಅಧಿಕ ಹಣ ಇಲ್ಲಿ ಮುಳುಗಿಸಲಾಗಿದೆ ಅಂತ ಗೊತ್ತಾಗ್ತಾ ಇತ್ತು. ಹೀಗಾಗಿ ಅಲ್ಲಿನ ಗ್ರಾಹಕರ ಹಣವನ್ನು ವಾಪಸ್ ಮಾಡೋದಕ್ಕಾಗಿ ಅಥವಾ ಬೇರೆ ಯಾವುದೋ ಉದ್ದೇಶದಿಂದಾಗಿ ಮುಟ್ಟುಗಳನ್ನು ಹಾಕಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಬನ್ನಿ, ಎಸ್ ಪಿ ಅವರು ಏನು ಮಾತಾಡ್ತಾರೆ ಅನ್ನೋದನ್ನು ನೋಡೋಣ. ಕಳೆದ ವಾರ 17 ತಾರೀಕು ಗೋಕಾಕ್ ಶಹರ್ ಪೊಲೀಸ್ ಠಾಣೆಯಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ಗೆ ಮೋಸ ಮಾಡಿರ್ತಕ್ಕಂಥ 14 ಜನರ ಮೇಲೆ ಒಂದು ಫ್ರಾಡ್ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ 14 ಜನರು ಆರೋಪಿತರು. ಅದರಲ್ಲಿ ಅಕ್ಯೂಸ್ ನಂಬರ್ 1-5 ಇವರು ಬ್ಯಾಂಕಿನ ಉದ್ಯೋಗಿಗಳು. ಅಕ್ಯೂಸ್ ನಂಬರ್ 1 ಸಾಗರ್, ಈತನು ಮುಖ್ಯ ಆರೋಪಿ. ಇವನೇ ಅದನ್ನು ಪೂರ್ತಿಯಾಗಿ ಪ್ಲ್ಯಾನ್ ಮಾಡಿ ಮಾಡಿರ್ತಕ್ಕಂಥದ್ದು ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ. ಸಾಗರ್ ಇವನು ಅಕ್ಯೂಸ್ ನಂಬರ್ 3, ಅವನು ಕೂಡ ಬ್ಯಾಂಕ್ ಎಂಪ್ಲಾಯಿ. ಇದರ ಜೊತೆಗೆ ಅಕ್ಯೂಸ್ ನಂಬರ್ 6-14 ಇವರು 11 ಜನ ಬ್ಯಾಂಕಿನಲ್ಲಿ ಸುಮಾರು 6,97,00,000 ಠೇವಣಿಯನ್ನು ಇಡ್ತಾರೆ. ಫಿಕ್ಸ್ಡ್ ಡಿಪಾಸಿಟ್ ನಿಶ್ಚಿತ ಠೇವಣಿ, ಅದನ್ನು ಇವರು ಮೂಲ ಆಧಾರವಾಗಿಟ್ಕೊಂಡು ವಿಜಯದಶಮಿ ಅನ್ನೋಸ್ಟ್ರಲ್ಲಿ ಹಳ್ಳಿಗಳಿಗೆ ಕಾವೇರಿ ನೀರು ಮನೆ ಮನೆಗೆ ಹೋಗಿ ತಲುಪಲಿದೆ ಅಂತ ಡಿಕೆಶಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಈ ದಸರಾ ಹಬ್ಬ ಬರೋಷ್ಟರಲ್ಲಿ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಹಳ್ಳಿ ಜನರಿಗೆ ಮನೆ ಮನೆಗೆ ನಲ್ಲಿ ನೀರನ್ನು ಸಪ್ಲೈ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಬನ್ನಿ, ಹಾಗಾದರೆ ಯಾವ ರೀತಿ ಮಾಹಿತಿ ತಿಳಿಸಿದ್ದಾರೆ ಡಿ ಸಿ ಎಂ ರವರು ಅನ್ನೋದನ್ನು ನೋಡೋಣ. ಏನಾದರೂ ಮಾಡಿ 3-10 ಹಳ್ಳಿಗಳಿಗೂ ನೀರು ಕೊಡಬೇಕು ಅಂತೇಳಿ ದಿಟ್ಟವಾದಂಥ ಕಾರ್ಯಕ್ರಮವನ್ನು ರೂಪಿಸಿ ಅಂತಂದವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಎಲ್ಲ ಬಗೆಹರಿಸಿ ಇವತ್ತು ಫೈನಲ್ಲು ವಿಜಯದಶಮಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಈ ಕಡೆಲ್ಲ ಕೆಲವು ಸಮಸ್ಯೆಗಳಿತ್ತು, ಲಿಂಕ್ ಇವೆಲ್ಲ ಒಂದೊಂದೇ ಸರ್ಟಿಫಿಕೇಟ್ ಮಾಡ್ಕೊಂಡು ಗೊತ್ತಾಗಿದೆ. ಅದಕ್ಕೆ ಇನಾಗ್ರೇಟ್ ಮಾಡೋಕ್ಕೆ ನಮ್ಮ ಮುನ್ಸಿಪಲ್ ಬಗ್ಗೆ ನನಗೆ ಸಮಾಧಾನ ಆಗಬೇಕು, ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು, ಒಂದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು. ಆದಷ್ಟು ಇಡೀ ಬೆಂಗಳೂರಿಗೆ 1,400 ಈಗಾಗಲೇ ಕೊಡ್ತಾ ಇದ್ದೀವಿ. ಈಗ 750 ಎಂಎಲ್ಡಿ ನೀರು ಈಗ ಹೊಸದಾಗಿ ಆ್ಯಡ್ ಆಗ್ತಾ ಇದೆ. ಕನಿಷ್ಠ 10 ವರ್ಷ ಬೆಂಗಳೂರು ನಗರಕ್ಕೆ ಯಾವ ಥರದ ತೊಂದರೆಯನ್ನು ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ರೂಪಿಸಿದೆ. ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ, ಮನೆ ಮನೆಗೂ ನೀರು ಕೊಡಲಿಕ್ಕೆ, ಮನೆ ಮನೆಗೂ ಜಲ, ಇದು ನಮ್ಮ ಸಂಕಲ್ಪ. ಈ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲವು ಪ್ರಾಬ್ಲಮ್ ಇತ್ತು ಬೆಂಗಳೂರಿನಲ್ಲಿ, ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು, ಬಿಟ್ಟಿರಲಿಲ್ಲ. ಅವರಂತೂ ನಾನು ಮುಖ್ಯಮಂತ್ರಿ ಮತ್ತು ಸೋಮಶೇಖರ್ ಅವರನ್ನು ಮಾತಾಡಿ ಒಪ್ಪಿಸಿದ್ದೇವೆ. ಒಪ್ಪಿಸಿ ಅವರಿಗೆ TDR ಕೊಟ್ಬಿಟ್ಟು ಅಲ್ಲಿ ಲಿಂಕ್ನ ಕೊಡ್ತಾ ಇದ್ದೀವಿ. ಆ ಕೆಲಸ ಕೂಡ ಆಗ್ತದೆ. ಇದು ಬಹಳ 5ನೇ ಹಂತ. ಇದು ಸುಮಾರು 1 ಕ್ಷೇತ್ರಕ್ಕಲ್ಲ, ರಾಜರಾಜೇಶ್ವರ, ಬೆಂಗಳೂರು ಸೌತು, ಕೆಂಗೇರಿ, ಆನೇಕಲ್ಲು ಮತ್ತು ಯಶವಂತಪುರ, ಕಾಟ್ಮಂಡ್ಪುರ, ಬೊಮ್ಮಳ್ಳಿ, ಹೀಗೆ ಮಹದೇವ್ಪುರ, ಹೀಗೆ ಎಲ್ಲ ಭಾಗಕ್ಕೂ ಕೂಡ ಕೆಲವು ಭಾಗದ ಕೆಆರ್ಪುರ ಎಲ್ಲ ಭಾಗಕ್ಕೂ ಕೂಡ ನೀರನ್ನು ನಾವು ಒದಗಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ.
ವಿಜಯದಶಮಿ ಹತ್ತಿರದಲ್ಲೇ ಇಲ್ಲಿನ ಉದ್ಘಾಟನೆ ಮಾಡುವಂತಹ ಸಂದರ್ಭ ತಾಪತ್ರೆ ಮಾಡಲಿಕ್ಕಿಂತ ಕಡಿಮೆ ಆಗಲಿ ಅಂದರೆ ಈ ದೊಡ್ಡ ಬೃಹತ್ ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ. ಈಗ ನಾನು ಫೈನಲ್ ತೆರೆಕಣ್ಣಿಗೆ ಹೋಗ್ತೀನಿ, ಅಲ್ಲಿ ಕೆಲವು ವಿಶೇಷ ಇದೆ, ಎಲ್ಲ ಒಂದೊಂದೇ ಸಾಪರೇಟ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಸರ್, ಮತ್ತೊಂದು ಸತ್ಯಗಾಲ ಯೋಜನೆ ಬಹಳ ವಿಳಂಬ ಆಗ್ತಾ ಇದೆ. ಸತ್ಯಗಾಲ ಯೋಜನೆಗೂ ವಿಸಿಟ್ ಮಾಡ್ತಾ ಇದ್ದೀನಿ, ಅಲ್ಲಿಗೂ ಕೂಡ ಕೆಲವು ಇಶ್ಯೂಸ್ ಇದೆ, ಫಾರೆಸ್ಟ್ ಇಶ್ಯೂಸ್ ಇದೆ. ಆ ಸತ್ಯಗಾಲ ಯೋಜನೆ ಕೂಡ ನಾನು ಇವತ್ತು ಟೈಮ್ ಅಂತ ಹೇಳಿ ಅದಕ್ಕೊಂದು ಪ್ರತ್ಯೇಕ ದಿನ ನಮ್ಮ ಚನ್ನಪಟ್ಟಣ ಲೀಡರ್ಸ್ ಹೇಳಿದ್ದಾರೆ, ಸುರೇಶ್ ಬಹಳ ಮುತುವರ್ತಿ ವಹಿಸಿ ಅದನ್ನು ಪ್ರಾರಂಭ ಮಾಡಿಸಿದ್ರು. ಈ ಅದು ಕೂಡ ನಾನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಎದ್ದು ಮಾತನಾಡಿಸ್ತಾ ಇದ್ವು, ಮಳೆಗಾಲ ಬಂತಂದ್ರೆ ಸಾಕು ಸ್ವಿಮ್ಮಿಂಗ್ ಪೂಲ್ ತರ ಆಗಿದ್ವು. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಕೇಳಿ ಬಂದ ಕಾರಣ ಡಿ ಕೆ ಶಿವ್ ಅವರು ಟೈಮ್ನ ಡೆಡ್ ಲೈನ್ ಕೊಟ್ಟಿದ್ರು. ಇದಾದ ಬಳಿಕ ಅವರು ವಿದೇಶ ಪ್ರಯಾಣವನ್ನು ಸಹ ಮುಗಿಸ್ಕೊಂಡು ಬಂದರು. ಬಂದ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಅವರು ಎಲ್ಲೆಲ್ಲಿ ಡಾಂಬರೀಕರಣ ಆಗಿದೆ, ಎಲ್ಲೆಲ್ಲಿ ಪ್ಯಾಚ್ ವರ್ಕ್ಸ್ ಆಗಿದೆಯೋ ಅಲ್ಲೆಲ್ಲ ಕೂಡ ಹೋಗಿ ಕೆಲಸ ಸರಿಯಾಗಿ ಆಗಿದೆಯಾ ಇಲ್ವಾ ಅಂತ ಖುದ್ದಾಗಿ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದ್ರು. ರಾತ್ರಿ ಹೊತ್ತು 11 ಗಂಟೆಗೆ ಶುರು ಮಾಡಿದಂತಹ ಬೆಂಗಳೂರು ರೌಂಡ್ಸನ್ನು ರಾತ್ರಿ 2:30 ಕೂಡ ನಡೆಸಿದ್ದಾರೆ. ಅಂದರೆ ಈ ಗುಣಮಟ್ಟ ಚೆಕ್ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ರು. ಬನ್ನಿ, ಹಾಗಾದ್ರೆ ಯಾವ ರೀತಿ ಪರೀಕ್ಷಿಸ್ತಾ ಇದ್ರು ಅನ್ನೋದನ್ನು ತೋರಿಸ್ತೇವೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.